ಸರಿಸುಮಾರು ಇವತ್ತಿಗೆ 3 ವರ್ಷಗಳ ಹಿಂದೆ ಅಂದ್ರೆ 2020 ರಲ್ಲಿ ಇದೇ ಸಮಯದಲ್ಲಿ ಒಂದು ಆತಂಕ ಆರಂಭ ಆಗಿತ್ತು ಅದು ಕರೋನಾ ವೈರಸ್ ತು ಈಗ 2023 ರಲ್ಲಿ ಅದೇ ಸಮಯದಲ್ಲಿ ಮತ್ತೊಂದು ವೈರಸ್ ನ ಆತಂಕ ಕಾಡ್ತಾ ಇದೆ ಅದೇ H3N2 ವೈರಸ್ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ಇಷ್ಟು ದಿನಗಳ ಹಿಂದೆ ಎಲ್ಲ ನೋಡಿದ್ರು ಜ್ವರ ಶೀತ ಕೆಮ್ಮು ನೆಗಡಿ ಅಂತ ಹೇಳ್ತಾ ಇದ್ವಲ್ಲ ಅದು H3N2 ವೈರಸ್ ನ ಲಕ್ಷಣ ಬಹುತೇಕರಿಗೆ ಈ ವೈರಸ್ ಪತ್ತೆಯಾಗಿದೆ ಅಂತ ಹೇಳಿ ICMR ಈಗಾಗಲೇ ಸಂಬಂಧ ಕೇಂದ್ರ ರಾಜ್ಯದ ಆರೋಗ್ಯ ಇಲಾಖೆಗಳಿಗೆ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಇವತ್ತು ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ ತಜ್ಞರ ಜೊತೆ ಚರ್ಚೆ ನಡೆಯುತ್ತೆ ವೈರಸ್ ತಡೆಗೆ ಚಿಕಿತ್ಸಾ ವಿಧಾನದ ಬಗ್ಗೆ ಮಹತ್ವದ ಚರ್ಚೆಗಳು ಇವತ್ತಿನ ಈ ಸಭೆಯಲ್ಲಿ ಆಗುವ ನಿರೀಕ್ಷೆಗಳಿವೆ ಜೊತೆಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡೋದು ಕೂಡ ಇವತ್ತಿನ ಸಭೆಯಲ್ಲಿ ಆಗಬಹುದಾ ಅನ್ನೋ ಪ್ರಶ್ನೆ ಇದೆ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸುತ್ತಾ ಇದ್ದೀರಿ H3N2 ವೈರಸ್ ನ ಲಕ್ಷಣಗಳು ಏನೇನು ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ವ್ಯಾಪಕವಾಗಿತ್ತು ತೀವ್ರ ಜ್ವರ ನಿರಂತರವಾದಂತ ಕೆಮ್ಮು ನೆಗಡಿ ಅತಿಸಾರ ಈ ರೀತಿಯ ಒಂದಿಷ್ಟು ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಮನ್ ಆಗಿತ್ತು ಎಲ್ಲರೂ ಕೂಡ ಇದು ವೆದರ್ ಪ್ರಾಬ್ಲಮ್ ವೆದರ್ ಕೋಲ್ಡ್ ಆಗಿದೆ ಅಥವಾ ಈಗ ವೆದರ್ ಚೇಂಜ್ ಓವರ್ ಆಗ್ತಾ ಇದೆ ಚಳಿಗಾಲದಿಂದ ಬೇಸಿಗೆಗಾಲ ಬರೋದ್ರಿಂದ ಎಕ್ಸ್ಟ್ರೀಮ್ ಕಂಡೀಷನ್ ಗೆ ಹೋಗ್ತಾ ಇದೆ ಹಾಗಾಗಿ ಹಿಂಗಲ್ಲ ಆಗ್ತಾ ಇದೆ ಅಂತ ಬಹುತೇಕರು ನಾವು ಅನ್ಕೊಂಡಿದ್ವಿ ಆದರೆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಗಳು ಇದನ್ನ ಹಾಗೆ ಬಿಡಲ್ಲ ಯಾಕಂದ್ರೆ ಅನ್ಯೂಶುವಲ್ ಅಂತ ಏನು ಕರೀತೀವಿ ರೆಗ್ಯುಲರ್ ಅಲ್ಲ ಅಂತ ಹೇಳಿ ಏನು ಕರೀತೀವಿ ಅದನ್ನ ಆಟೋಮ್ಯಾಟಿಕ್ ಆಗಿ ಒಂದು ಟೆಸ್ಟ್ ಗೆ ಹಾಕ್ತಾರೆ ಟೆಸ್ಟ್ ಗೆ ಹಾಕಿದಾಗ ಸಿಕ್ಕಿರುವಂತದ್ದು H3N2 ಅನ್ನುವಂತ ವೈರಸ್ ಅಂದ್ರೆ ಹೊಸ ವೇರಿಯಂಟ್ ಅದು ಅದಕ್ಕೆ ಹೆಸರನ್ನು ಇಟ್ಟರು H3N2 ಅಂತ ಸೋ ಈ ವೈರಸ್ ನ ಲಕ್ಷಣಗಳು ಕೂಡ ಬಹುತೇಕ ಈಗ ಜನಸಾಮಾನ್ಯರಲ್ಲಿ ಕಾಣ್ತಾ ಇರೋ ಲಕ್ಷಣಗಳು ಮೋಸ್ಟ್ ಸಾಮ್ಯತೆಗಳಿತ್ತು ಹಾಗಾಗಿ ಒಂದಿಷ್ಟು ಸ್ಯಾಂಪಲ್ ಗಳನ್ನು ತೆಗೆದುಕೊಂಡಾಗ ಇದರಲ್ಲಿ ಬಹುತೇಕರಿಗೆ ಅದೇ H3N2 ವೈರಸ್ ಇರೋದು ಕೂಡ ಪತ್ತೆ ಆಗುತ್ತೆ ಸೋ ಆಟೋಮ್ಯಾಟಿಕ್ಲಿ ದೇಶದಲ್ಲಿ ಆತಂಕ ಹೆಚ್ಚಾಗುತ್ತೆ ಸೋ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಕಾಲ ಕಾಲ ಕೈ ತೊಳಿಬೇಕು ಹೊರಗಡೆ ಓಡಾಡೋರು ಮಾಸ್ಕ್ ಹಾಕೊಳ್ಳಬೇಕು ಇವು ಬಹಳ ಪ್ರಮುಖವಾದಂತವು ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರಬಾರದು ಯಾಕಂದ್ರೆ H3N2 ವೈರಸ್ ಅಲ್ಲಿ ಸ್ಪ್ರೆಡ್ ಆಗೋ ಆತಂಕ ಇದೆ ಇನ್ನು ಮೂಗು ಮತ್ತೆ ಬಾಯನ್ನ ಮುಟ್ಟಿಕೊಳ್ಳಬಾರದು ಅಂದ್ರೆ ಈ ಹಿಂದೆ ನಾವು ಕರೋನಾ ವಿಚಾರದಲ್ಲಿ ಯಾವ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಬಹುತೇಕ ಎಲ್ಲ ವೈರಸ್ಗೂ ಅದೇ ಸಾಮಾನ್ಯ ಆಗುತ್ತೆ ಆದರೆ ಕರೋನಾದ ಪ್ರಸರಣ ಮಾಧ್ಯಮ 3 ಮೀಟರ್ ಒಳಗಡೆ ಇದ್ರೆ ಅದು ಸ್ಪ್ರೆಡ್ ಆಗಿಬಿಡ್ತಾ ಇತ್ತು ಹಾಗೆ ಇದು ಕೂಡ ಸ್ಪ್ರೆಡ್ ಆಗಬಾರದು ಅಂತಂದ್ರೆ ಬಹುತೇಕ ಅದೇ ಕೊರೋನಾದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವಿಲ್ಲೂ ಕೂಡ ಪಾಲಿಸಬೇಕಾಗುತ್ತೆ ಸೊ ಟೋಟಲ್ ಆಗಿ ಇವತ್ತಿನ ಸಭೆ ಈ H3N2 ವೈರಸ್ ಇವೆಲ್ಲದರ ಕುರಿತಾದಂಥ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ವಾತಿ ಗುಡ್ ಮಾರ್ನಿಂಗ್ ಮಾಧ್ಯಮಗಳು ಅಂತಂದ್ರೆ ಹೆದರಿಸ್ತಾರೆ ಕರೋನಾ ವೈರಸ್ ಇರಲೇ ಇಲ್ಲ ಹೆದರಿಸಿ ಹೆದರಿಸಿ ನಮ್ಮನ್ನು ಕೊಂದರು ಅಂತ ಹೇಳಿ ಈ ಹಿಂದೆ ಜನಸಾಮಾನ್ಯರು ಬಹಳ ಆರೋಪಗಳನ್ನು ನಮ್ಮ ಮೇಲೆ ಮಾಡಿದ್ರು H3N2 ವೈರಸ್ ವಿಚಾರದಲ್ಲಿ ಅಂತ ಭೀಕರತೆ ಇದೆಯಾ ಮತ್ತೆ ಜನ ಹೆದರ್ಕೊಳ್ಬೇಕಾ ಸ್ವಾತಿ ಪ್ರಣುತಿ H3N2 ವಿಚಾರದಲ್ಲಿ ಕೇವಲ ILI ಮತ್ತು ಸಾರಿ ಕೇಸ್ಗಳು ಮಾತ್ರ ತುಂಬಾ ಜಾಗ್ರತೆಯಿಂದ ಇರಬೇಕು ಯಾಕಂದ್ರೆ ಈಗಾಗಲೇ ವರದಿ ಆಗಿರುವಂತಹ H3 ಮತ್ತೆ N2 ವೈರಸ್ ನಲ್ಲಿ ILI ಮತ್ತು ಸಾರಿ ಕೇಸ್ಗಳೇ 92% ಹಾಸ್ಪಿಟಲೈಸ್ ಆಗಿರುವಂತಹ ಕೇಸ್ಗಳು ರಿಮೈನಿಂಗ್ ಎಲ್ಲರೂ ಕೂಡ ಬೇಗ ರಿಕವರ್ ಆಗ್ತಾರೆ ಅಂದ್ರೆ ಕೆಮ್ಮು ತುಂಬಾ ದಿನಗಳು ಇದ್ರೂ ಕೂಡ ನಾರ್ಮಲ್ ಜನ ಬೇಗ ರಿಕವರ್ ಆಗ್ತಾರೆ ಆದ್ರೆ ಈ ಅಂಗಾಂಗಗಳ ವೈಫಲ್ಯ ಇರುವಂತವ್ರು ಶುಗರು BP ಇರುವಂತವ್ರು ಉಸಿರಾಟದ ಸಮಸ್ಯೆ ಇರುವಂತವ್ರಿಗೆ ಇದು ಹೆಚ್ಚು ಸಮಸ್ಯೆ ಕಾಡ್ಬೋದು ಜೊತೆಗೆ ಅವರು ಜಾಸ್ತಿ ಹೊತ್ತು ಹಾಸ್ಪಿಟಲೈಸ್ ಕೂಡ ಆಗಬಹುದು ಹೀಗಾಗಿ ಅವ್ರಿಗೆ ಅಂತ ಹೇಳಿ ಇವತ್ತು ಸ್ಪೆಷಲ್ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಚರ್ಚೆ ಮಾಡ್ತಾರೆ ಸೊ ಈ ವೈರಸ್ ತೀವ್ರತೆ ಯಾವ ತರ ಇರುತ್ತೆ ಯಾವ ಅಂಗಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಈ ವೈರಸ್ ಅನ್ನ ಪತ್ತೆ ಹಚ್ಚುವ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆಯನ್ನ ಮಾಡಿ ನಂತರ ಗೈಡ್ಲೈನ್ಸ್ ಅನ್ನ ಕೂಡ ಬಿಡುಗಡೆ ಮಾಡ್ತಾರೆ ಪ್ರಣುತ್ ಓಕೆ ಥ್ಯಾಂಕ್ ಯು ಸ್ವಾತಿ ಡೀಟೇಲ್ಸ್ಗಾಗಿ